ಇನ್ನು ಬೆಂಗಳೂರಿನಲ್ಲಿ ವಕೀಲೆ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಗೆ ಸ್ಟೇ ಅನ್ನ ಕೋರಿ ಹೈಕೋರ್ಟ್ಗೆ ಡಿವೈಎಸ್ಪಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ವಕೀಲೆ ಜೀವ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸ್ಟೇ ಕೋರಿ ಹೈಕೋರ್ಟ್ಗೆ ಡಿವೈಎಸ್ಪಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತದ್ದು ಡಿವೈಎಸ್ಪಿ ಕನಕಲಕ್ಷ್ಮಿ. ಇವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಸ್ಟೇ ಕೊಡಿ ಅಂತ ಹೇಳಿ. ಇದರ ಜೊತೆಗೆ ಎಫ್ಐಆರ್ ರದ್ದು ಕೋರಿ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತನಿಖಾಧಿಕಾರಿ ಕನಕಲಕ್ಷ್ಮಿ ವಿರುದ್ಧ ಕಿರುಕುಳ ಆರೋಪ ಬಂದಿತ್ತು. ಡೆತ್ ನೋಟಲ್ಲಿ ಇವರ ಹೆಸರು ಕೂಡ ಉಲ್ಲೇಖವಾಗಿತ್ತು. 13 ಪುಟಗಳ ಡೆತ್ ನೋಟಲ್ಲಿ ಜೀವ ಇವರ ಹೆಸರನ್ನು, ಕನಕಲಕ್ಷ್ಮಿಯವರ ಹೆಸರನ್ನು ಯೂಸ್ ಮಾಡಿದ್ರು ಅಥವಾ ಉಲ್ಲೇಖವನ್ನು ಮಾಡಿದರು. ಈಗ ಇಡೀ ಪ್ರಕರಣದ ತನಿಖೆಗೆ ಸ್ಟೇ ಕೋರಿರುವಂಥದ್ದು, ಜೊತೆಗೆ ಎಫ್ಐಆರ್ ಅನ್ನು ರದ್ದು ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ.